ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಸಿಬಿಎಸ್ಇ ಸಿಲೆಬಸ್ನಲ್ಲಿರುವ ಮೂರನೇ ತರಗತಿಯಲ್ಲಿರುವ ಕನ್ನಡಕ್ಕೆ ಸಂಬಂಧಿಸಿದ ಒಂಬತ್ತನೇ ಪಾಠ ಕೊಕ್ಕರೆಯ ಪ್ರಾರ್ಥನೆಯ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಹೇಳುತ್ತಿದ್ದಾರೆ. ರಂಗನತಿಟ್ಟು ಬೆಳ್ಳೂರು ಮಂಡಗದ್ದೆಗೆ ಹೋಗೋಣ, ರಂಗನತಿಟ್ಟು ಬೆಳ್ಳೂರು ಮಂಡಗದ್ದೆಗೆ ಹೋಗೋಣ, ಹಕ್ಕಿಗಳನ್ನು ನೋಡೋಣ, ಅವುಗಳ ಚಿಲಿಪಿಲಿ ಕೇಳೋಣ. ಯಾವುದೋ ಹಕ್ಕಿಗಳನ್ನು ನೋಡೋಣ, ಅವುಗಳ ಚಿಲಿಪಿಲಿ ಕೇಳೋಣ. ಯಾವುದೋ ದೇಶದ ಕೊಕ್ಕರೆ ಹಾರಿ ಬರುವುದು ಇಲ್ಲಿಗೆ, ಕ್ರೀಮ್ ಪೌಡರ್ ಹಚ್ಚೋದಿಲ್ಲ ಆದರೂ ಎಷ್ಟು ಬೆಳ್ಳಗೆ. ಯಾವುದೋ ದೇಶದ ಕೊಕ್ಕರೆ ಹಾರಿ ಬರುವುದು ಇಲ್ಲಿಗೆ, ಕ್ರೀಮ್ ಪೌಡರ್ ಹಚ್ಚೋದಿಲ್ಲ ಆದರೂ ಎಷ್ಟು ಬೆಳ್ಳಗೆ. ರಂಗನತಿಟ್ಟು ಬೆಳ್ಳೂರು ಮಂಡಗದ್ದೆಗೆ ಹೋಗೋಣ, ಹಕ್ಕಿಗಳನ್ನು ನೋಡೋಣ, ಅವುಗಳ ಚಿಲಿಪಿಲಿ ಕೇಳೋಣ. ನೀರಿನ ಹತ್ತಿರ ನಿಂತು ಮಾಡುತ್ತಿರುವುದು ಏನು, ನೀರಿನ ಹತ್ತಿರ ನಿಂತು ಮಾಡುತ್ತಿರುವುದು ಏನು, ಬೇಡುತ್ತಿದೆ ಓ ದೇವರೇ ಕರುಣಿಸಿ ಒಳ್ಳೆ ಮೀನು. ರಂಗನತಿಟ್ಟು ಬೆಳ್ಳೂರು ಮಂಡಗದ್ದೆಗೆ ಹೋಗೋಣ, ಹಕ್ಕಿಗಳನ್ನು ನೋಡೋಣ, ಅವುಗಳ ಚಿಲಿಪಿಲಿ ಕೇಳೋಣ. ಯಾವುದೋ ಕವಿ ಎಚ್ ಡುಂಡಿರಾಜ್, ಜೈ ಹಿಂದ್. ಈ ಕನ್ನಡದ ಕೊಕ್ಕರೆ ಪ್ರಾರ್ಥನೆಯ ಕವಿ ಪರಿಚಯ ಎಚ್ ಡುಂಡಿರಾಜ್. ಜನನ ಕುಂದಾಪುರ ತಾಲೂಕಿನಲ್ಲಿ ಹುಟ್ಟಿದ್ದು. 1956 ಜನಿಸಿದರು. ಇವರ ಕಾರ್ಯ ಕಾರ್ಪೊರೇಷನ್ ಬ್ಯಾಂಕ್ನಲ್ಲಿ ಸಹಾಯಕ ಪ್ರಧಾನ ವ್ಯವಸ್ಥಾಪಕರಾಗಿ ಇವರು ಕಾರ್ಯನಿರ್ವಹಿಸಿದರು. ಇವರ ಕವನ ಸಂಕಲನಗಳು ಖಜಾನೆ, ಡುಂಡಿಮ, ಆಯದ ಕವನಗಳು, ಇವರ ಕೃತಿಗಳು ಕೋರಿಯಪ್ಪನ ಕೋರಿಯೋಗ್ರಫಿ, ಹುಡುಕಾಟ, ಅನಿವಾಸಿಗಳ ವಾಸಿ ಇತ್ಯಾದಿ ಪ್ರಬಂಧಗಳು, ಹನಿಗವನ, ಇಡಿಗವನ, ಹಾಸ್ಯ ನಾಟಕ, ಲಲಿತ ಪ್ರಬಂಧಗಳು. ಪ್ರಸ್ತುತ ಕವನವನ್ನು ಇವರು ಇಂಚರ ಬಂದಳು ಇಂಚರ. ಇವರು ಈ ಪದ್ಯದಲ್ಲಿರುವ ಕಠಿಣ ಪದಗಳ ಅರ್ಥ ಕರುಣಿಸು, ಮರುಕಂದಿಂದ ನೀಡು, ದಯ ಪಾಲಿಸು. ವಿವರ ರಂಗನತಿಟ್ಟು ಮಂಡ್ಯ ಜಿಲ್ಲೆಯಲ್ಲಿರುವ ಪಕ್ಷಿ ಧಾಮ. ಬೆಳ್ಳೂರು ಮಂಡ್ಯ ಜಿಲ್ಲೆಯಲ್ಲಿರುವ ತಾಲೂಕಿಲ್ ಬೆಳ್ಳೂರು ಕೊಕ್ಕರೆ ಬೆಳ್ಳೂರು ಎಂದೇ ಪ್ರಸಿದ್ಧವಾಗಿದೆ. ಇಲ್ಲಿ ಪಕ್ಷಿಧಾಮವಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿರುವ ಮಂಡಗದ್ದೆಯಲ್ಲಿ ಪಕ್ಷಿಧಾಮವಿದೆ. ಪಕ್ಷಿಧಾಮ ಎಂದರೆ ವಂಶಾಭಿವೃದ್ಧಿಗಾಗಿ ಬೇರೆ ಬೇರೆ ಸ್ಥಳಗಳಿಂದ ಪಕ್ಷಿಗಳು ಅಲ್ಲಿ ಬಂದು ತಾತ್ಕಾಲಿಕವಾಗಿ ನೆಲೆ ನಿಂತು ತಮ್ಮ ಸಂತಾನೋತ್ಪತ್ತಿಯನ್ನು ಮಾಡುತ್ತವೆ. ಈ ರೀತಿಯಾದಂತಹ ಒಂದು ಸುಂದರವಾದ ಕೊಕ್ಕರೆಯ ಪ್ರಾರ್ಥನೆಯನ್ನು ಎಚ್ ಡುಂಡಿರಾಜ್ ಅವರು ಈ ವಿದ್ಯಾರ್ಥಿಗಳ ಮೂಲಕ ಹೇಳಿದ್ದಾರೆ. ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.